ಇದಾಗಿ ಕೈವಾ ನಮ್ಮ ಹೀರೋ ಸಾಹೇಬರು ಹಾಗೇನೆ ಹೀರೋಯಿನ್ ಸಾಹೇಬರು ಸೊ ಇಡೀ ಟೀಮ್ಗೆ ಆಲ್ ದಿ ಬೆಸ್ಟ್ ಹೇಳ್ತೀನಿ. ಈ ಸಿನಿಮಾ ನೋಡಿದ್ಮೇಲೆ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ರವಿ ಸರ್ ಒಂದು ಸಾಂಗ್ ಯಾಪ್ನ ಬರುತ್ತೆ, ಒಮ್ಮೆ ನೋವು ಒಮ್ಮೆ ನಲಿವು ವಿರಸ ಸರಸ ಸೇರಿದಂತೆ ಜೀವನ ಅಂತ. ಸೊ ಆ ಥರದೊಂದು ಸಿನಿಮಾ ಇದು. ಎಲ್ಲರೂ ಕೈವಾ ಅಂದ ತಕ್ಷಣ ಮೋಸ್ಟ್ಲಿ ರೌಡಿಸಮ್ ಇದೆ ಅದಿದೆ ಇದೆ ಅಂತಂದ್ಬಿಟ್ಟು, ನಿಜವಾಗ್ಲೂ ಒಂದು ಒಳ್ಳೆ ಪ್ರೀತಿ ಕತೆ ಇದೆ, ಹಾರ್ಟ್ ಟಚಿಂಗ್ ಆಗಿದೆ. ಆಮೇಲೆ ಒಂದೇನಂದರೆ ನಿಜವಾಗ್ಲೂ ನಡೆದಿರೋಂಥ ಕತೆ. ಸೊ ಈ ಥರದ್ದು ಇದೆಯಾ ನಮ್ಮ ಇದರಲ್ಲಿ ಅಂತಂದ್ಬಿಟ್ಟು, ಯಾಕಂದರೆ ಇವತ್ತು ಸುಮಾರು ಜನ ನಾವು ನೋಡಿದ್ವಿ ಆ್ಯಸಿಡ್ ದಾಳಿ ಒಳಗಾದಂಥ ಹೆಣ್ಮಕ್ಳು ಎಷ್ಟು ಜನ ಪಾಪ, ಮತ್ತೆ ಅವ್ರು ಯಾರು ಪ್ರೀತಿ ಮಾಡ್ತಾ ಇರ್ತಾರೋ ಅವ್ರನ್ನೇ ಮದುವೆ ಮಾಡ್ಕೊಂಡ್ರದೆಲ್ಲ ಸ್ವಲ್ಪ ನಿದರ್ಶನಗಳು ತುಂಬ ಇದೆ. ಸೊ ಆ ಥರ ಒಂದು ಫೀಲ್ ತರೋಂಥದ್ದು. ಆಮೇಲೆ ನಮ್ಮ ಹೀರೋ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾನೆ. ಸೊ ಅವ್ನಿಗೆ ಆಲ್ ದಿ ಬೆಸ್ಟ್, ಒಳ್ಳೇದಾಗಲಿ. ಹಾಗೆಯೇ ಮೇಡಮ್ ಅವ್ರು ಇಲ್ಲೇ ಇದ್ದಾರೆ, ಡೈಲಾಗ್ ಇಲ್ಲದೇ ಕೂಡ ಅಷ್ಟು ಎಕ್ಸ್ಪ್ರೆಷನ್ ತೋರಿಸೋದು ತುಂಬಾ ಕಷ್ಟ. ಸೊ ಆ ಥರದ್ದು ಒಂದು ಫೀಲ್ ಕೊಟ್ಟಿದ್ದಾರೆ. ಸೊ ಪ್ರತಿಯೊಬ್ಬರು ಕೂಡ. ಆಮೇಲೆ ನಮ್ಮ ಉಮನ್ ಕ್ಯಾಮ್ರಾಮನ್ ಅಂತ ಹೇಳ್ಬೇಕೀಗ, ಆ್ಯಕ್ಚುಲಿ ಕ್ಯಾಮ್ರಾಮನ್ ಅಂತ ಹೇಳಂಗಿಲ್ಲ ಈಗ. ಸೊ ಅವರು ಕೂಡ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ರಮ್ಮ, ಆಲ್ ದಿ ಬೆಸ್ಟ್, ಅಮೇಝಿಂಗ್ ವರ್ಕ್. ಆಮೇಲೆಲ್ಲ ಆಗಲಿ ಪ್ರತಿಯೊಬ್ಬರೂ ಕೂಡ, ಮಾ ನಿಮಗೂ ಅಷ್ಟೇಮ್ಮ, ಆಲ್ ದಿ ಬೆಸ್ಟ್, ಒಳ್ಳೆಯದು. ಆ್ಯಂಡ್ ಕ್ಯಾಪ್ಟನ್ ಆಫ್ ದ ಶಿಪ್, ತುಂಬ ಒಳ್ಳೆ ಫೀಲ್ ಗುಡ್ ಮೂವಿ ಕೊಟ್ಟಿದ್ದಾರೆ. ಸೊ ಎಲ್ಲರೂ ಬನ್ನಿ, ಹರಿಸಿ, ಆರೈಸಿ, ಇಂಥ ಸಿನಿಮಾ ಕೈಡಿರಿ ಅಂತ ಎಲ್ಲ ಕಂಡಿರುತ್ತೆ. ತಲೆಬಾಗಿ ಬೇಡ್ಕೊಳ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು.